ಕೇಜ್ರಿವಾಲ್ಗೆ ಇಂದು ಸಿಗುತ್ತಾ ಸುಪ್ರೀಂನಿಂದ ಮಧ್ಯಂತರ ಜಾಮೀನು, ಅದಕ್ಕೆ ಸಂಬಂಧಪಟ್ಟ ಕೇಜ್ರಿವಾಲ್ಗೆ ಇಂದು ಸಿಗುತ್ತಾ ಸುಪ್ರೀಂನಿಂದ ಮಧ್ಯಂತರ ಜಾಮೀನು. ಕೇಜ್ರಿವಾಲ್ ಬಂಧನವನ್ನು ರಾಜಕೀಯ ಪಿತೂರಿ ಅಂತಿರೋದು ಯಾಕೆ? ಹಾಗಾದ್ರೆ ಇಂದು ಮಧ್ಯಂತರ ಜಾಮೀನಿನ ತೀರ್ಪು ನೀಡುತ್ತಾ ಸುಪ್ರೀಂ ಕೋರ್ಟ್. ಪ್ರಚಾರದ ಹಕ್ಕು ಮೂಲಭೂತ ಸಂವಿಧಾನದ ಹಕ್ಕಲ್ಲ ಅಂತ ಈಗ ಇಡಿ ಹೇಳ್ತಾ ಇರುವಂಥದ್ದು. ಕೇಜ್ರಿವಾಲ್ ಬಂಧನ ಹಾಗೂ ಕಾನೂನು ಪ್ರಕ್ರಿಯೆ ದುರುಪಯೋಗ ಅಂತ ಆಪ್ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಆಪ್ನ ಮುಖ್ಯಸ್ಥ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಡೆದಿರುವಂತಹ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಅವಕಾಶ ನೀಡಲು ಸುಪ್ರೀಂ ಕೋರ್ಟ್ ಶುಕ್ರವಾರ ಮಧ್ಯಂತರ ಜಾಮೀನು ನೀಡಲು ಈಗಾಗಲೇ ನಿರ್ಧಾರ ಮಾಡಿತ್ತು. ಜಾರಿ ನಿರ್ದೇಶನಾಲಯ ಅವರು ಅರ್ಜಿಯನ್ನು ವಿರೋಧಿಸಿ ಅಫಿಡವಿಟ್ ಸಲ್ಲಿಸಿದೆ. ಕಾನೂನು ಎಲ್ಲರಿಗೂ ಸಮಾನವಾಗಿದೆ, ಪ್ರಚಾರವು ಮೂಲಭೂತ ಮತ್ತು ಸಂವಿಧಾನಿಕ ಅಥವಾ ಕಾನೂನುಬದ್ಧ ಹಕ್ಕಲ್ಲ ಅಂತ ಈಗಾಗಲೇ ಪ್ರತಿಪಾದಿಸುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಮಾರ್ಚ್ 21ರಂದು ಅಬಕಾರಿ ನೀತಿ ಪ್ರಕರಣದಲ್ಲಿ ಎಪಿ ಮುಖ್ಯಸ್ಥರನ್ನು ಬಂಧಿಸಿದ ತನಿಖಾ ಸಂಸ್ಥೆ ಯಾವುದೇ ರಾಜಕೀಯ ನಾಯಕರಿಗೆ ಪ್ರಚಾರಕ್ಕಾಗಿ ಜಾಮೀನನ್ನು ನೀಡಲಾಗಿಲ್ಲ ಮತ್ತು ಕೇಜ್ರಿವಾಲ್ ಅವರ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡಲು ಅವಕಾಶ ನೀಡುವುದಾಗಿ ಹೇಳಿರುವುದು ಒಂದು ತಪ್ಪು ನಿದರ್ಶನ ಅಂತ ಈಗಾಗಲೇ ವಾದವನ್ನು ಕೂಡ ಮಂಡನೆ ಮಾಡಿರುವಂಥದ್ದು. ಇನ್ನೂ ಮಂಗಳವಾರ ಅರ್ಜಿಯ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ ದೆಹಲಿಯ ಚುನಾಯಿತ ಮುಖ್ಯಮಂತ್ರಿ ಮತ್ತು ಅವರು ಸಾಮಾನ್ಯ ಅಪರಾಧಿಯಲ್ಲ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚುನಾವಣೆಗಳಿವೆ, ಇವು ಅಸಾಧಾರಣ ಸಂದರ್ಭಗಳು ಮತ್ತು ಅವರು ಸಾಮಾನ್ಯ ಅಪರಾಧಿಯಲ್ಲ ಎಂದು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ದೀಪಂಕರ್ ದತ್ತ ಅವರ ಪೀಠ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಗುರುವಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮುನೀಶ್ ಅವರ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸೇರಿದಂತೆ ಎಲ್ಲ ನಾಗರಿಕರು ಮತ್ತು ಸಂಸ್ಥೆಗಳಿಗೆ ನ್ಯಾಯಾಲಯದ ಕಾನೂನುಗಳನ್ನು ಸಮನಾಗಿ ಅನ್ವಯಿಸುತ್ತದೆ ಅಂತ ಈಗಾಗಲೇ ಅವರು ಕೂಡ ತಿಳಿಸಿರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಧಾನವಾಗಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಕೇಜ್ರಿವಾಲ್ ಮಧ್ಯಂತರ ಜಾಮೀನು ಕೋರಿದ್ದಾರೆ ಎಂದು ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ಪ್ರಚಾರದ ಹಕ್ಕು ಮೂಲಭೂತ ಅಥವಾ ಸಾಂವಿಧಾನಿಕ ಹಕ್ಕಲ್ಲ, ಕಾನೂನುಬದ್ಧ ಹಕ್ಕಲ್ಲ ಎಂಬುದು ಗಮನಿಸುವುದು ಪ್ರಸ್ತುತವಾಗಿದೆ ಅಂತ ವಾದ ಕೂಡ ಮಂಡನೆ ಮಾಡಿರುವಂಥದ್ದು.